ಚಲಮೆ ಕೇಸ್ನಲ್ಲಿ ಮೂವರು ಆರ್ಓ ಓರ್ವ ಎಆರ್ಓ ಬಂಧನ ಹಿನ್ನೆಲೆ ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ದ ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದ ಪೊಲೀಸರು ಚಿಲುಮೆ ಕೇಸ್ನಲ್ಲಿ ಮೂವರು ಆರ್ಓ ಓರ್ವ ಎಆರ್ಓ ಬಂಧನದ ಹಿನ್ನೆಲೆ ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಪೊಲೀಸರು ಕರೆದೊಯ್ದಿದ್ದಾರೆ ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಅಂತ ಹೇಳಿ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಸಂಜೆ 4 ಗಂಟೆ ನಂತರ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಕೋರಮಂಗಲ ನ್ಯಾಯಾಧೀಶರ ನಿವಾಸಕ್ಕೆ ಕರೆದೊಯ್ಯುವಂತ ಸಿದ್ಧತೆಗಳು ಕೂಡ ನಡೆಯತಾ ಇರುವಂತದ್ದು ಸದ್ಯ ಚಿಲುಮೆ ಅಕ್ರಮ ಕೇಸ್ನಲ್ಲಿ ಬಂಧಿಸಲಾಗಿರುವಂತ 4 ಆರೋಪಿಗಳನ್ನ ಕೂಡ ಮೂವರು ಆರ್ಓ ಹಾಗೆ ಓರ್ವ ಎಆರ್ಓ ಬಂಧನದ ಹಿನ್ನೆಲೆ ಬಂಧಿತರನ್ನ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯಲಾಗಿದೆ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವಂತದ್ದು ಮೆಡಿಕಲ್ ಟೆಸ್ಟ್ ಸಂಬಂಧ ಇನ್ನು ಸಂಜೆ 4 ಗಂಟೆ ನಂತರ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಕೋರಮಂಗಲ ನ್ಯಾಯಾಧೀಶರ ನಿವಾಸಕ್ಕೆ ಕರೆದೊಯ್ಯುವಂತ ಸಿದ್ಧತೆಗಳು ಕೂಡ ನಡೆಯತಾ ಇರುವಂತದ್ದು ಗಮನಿಸ್ತಾ ಇದ್ದೀವಿ ಈಗಾಗಲೇ ಬೌರಿಂಗ್ ಹಾಸ್ಪಿಟಲ್ ಗೆ ಬಂಧಿತ ಆರೋಪಿಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಯಾವುದೇ ಆರೋಪಿಗಳನ್ನು ಬಂಧಿಸಿದ್ರು ಕೂಡ ಆ ನಂತರದಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳಿದ್ರೆ ಅದಕ್ಕೂ ಮೊದಲು ಮೆಡಿಕಲ್ ಟೆಸ್ಟ್ ಅನ್ನು ನಡೆಸಲಾಗುತ್ತೆ ಅದರಂತೆ ಇವತ್ತು 4 ಆರೋಪಿಗಳನ್ನು ಏನು ಬಂಧಿಸಿದ್ದಾರೆ ಈ ವೋಟರ್ ಐಡಿ ಅಕ್ರಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರ್ಓಗಳು ಹಾಗೆ ಒಬ್ಬ ಎಆರ್ಓ 4ರನ್ನು ಕೂಡ ಈಗಾಗಲೇ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗ್ತದೆ ಇನ್ನು ಸಂಜೆ 4 ಗಂಟೆಯ ನಂತರ ನ್ಯಾಯಾಧೀಶರ ಮುಂದೆ ಕೂಡ ಅವರನ್ನ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಈಗಾಗಲೇ ಈ ಚಿಲುಮೆ ಸಂಸ್ಥೆ ಎಸಗಿರುವಂತಹ ಅಕ್ರಮದ ಅಡಿಯಲ್ಲಿ 11 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ನಿನ್ನೆ ಅರೆಸ್ಟ್ ಮಾಡಿರುವಂತಹ ಆರ್ಓಗಳು 3 ಆರ್ಓ ಹಾಗೆ ಒಬ್ಬ ಎಆರ್ಓ ಸೇರಿದಂತೆ 4ರನ್ನ ಕೂಡ 4 ಆರೋಪಿಗಳೇನಿದ್ದಾರೆ ಎಲ್ಲರನ್ನ ಕೂಡ ಬೌರಿಂಗ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಾಗಿದೆ ವಿಜುವಲ್ಗಳಲ್ಲಿ ಗಮನಿಸ್ತಾ ಇದ್ದೀವಿ ಅವರನ್ನ ಬೌರಿಂಗ್ ಹಾಸ್ಪಿಟಲ್ಗೆ ಕರೆತರುತ್ತಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವಂತಹ ಸಂಬಂಧ ಅವರನ್ನ ಬೌರಿಂಗ್ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಸಿಗುತ್ತೆ ಇನ್ನು ಕೆಲವೊಂದು ಟೆಸ್ಟ್ಗಳ ರಿಸಲ್ಟ್ ಸಿಗುವಂಥದ್ದು ಸ್ವಲ್ಪ ಲೇಟ್ ಆಗಬಹುದು ಆದರೆ ಒಂದಷ್ಟು ರಿಸಲ್ಟ್ಗಳನ್ನು ಈಗ ಪಡೆದುಕೊಂಡು ಸಂಜೆ 4 ಗಂಟೆಯ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೂ ಕೂಡ ಸಿದ್ಧತೆಗಳು ನಡೀತಾ ಇದೆ ಕೋರಮಂಗಲ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಈ 4 ಆರೋಪಿಗಳನ್ನು